ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಕೇಂದ್ರ ನಾಯಕರು ಪದೇ ಪದೇ ಬರ್ತಿರುವಂಥದ್ದು. ಅವ್ರು ಬಂದು ಎಲೆಕ್ಷನ್ ಟೈಮ್ ಬರ್ತಾರೆ, ಎಲೆಕ್ಷನ್ ಟೈಮ್ ಅಂದ್ಮೇಲೆ ಹೋಗ್ತಾರೆ ಅಷ್ಟೇ. ಈ ಮಧ್ಯೆ ಯಾವುದೋ ನ್ಯಾಯ ಒದಗಿಸ್ಕೊಂಡಿದ್ದೀವಲ್ಲ, ಈಗ ಅವ್ರು ಹೇಳಿ ಬೆಳಗಾವಿನಲ್ಲಿ ಏನು ಬಾಧಿತರ ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಅವ್ರದ್ದು ವಿಚಾರ ಏನು ಅಂತ ಹೇಳಿ. ಈಗ ನೋಡಿ ಮೀಸಲಾತಿ ಅಂತ ಹೆಸರು ಹೇಳ್ಬಿಟ್ಟು ಗೊಂದಲ ನಿರ್ಮಾಣ ಮಾಡಿ ಎಲ್ಲಿದೆ ಕಾನೂನಲ್ಲಿ ಈ ರೀತಿ ಮಾಡೋಕ್ಕೆ ಅವಕಾಶ? ಇವೆಲ್ಲ ಇಲ್ಲ. ಅವ್ರು ಏನೇನು ಕೇಳ್ತಾರೆ, ಸಮಾಜದವ್ರು ಯಾರು ಏನೇನು ಕೇಳ್ತಾರೆ ಅವ್ರಿಗೆ ಪರ್ಸೆಂಟೇಜ್ ಕೊಡಬೇಕು. ಅವ್ರು ಪರ್ಸೆಂಟೇಜ್ ಕೊಡೋಕ್ಕಾಗದೆ ಎಲ್ಲ ಕೋರ್ಟಲ್ಲಿ ಹೋಗಿ ಲಿಟಿಗೇಷನ್ ಹಾಕಿ ಪೆಂಡಿಂಗ್ ಇರಲಿ ಅಂಥೇಳಿ ಜನರನ್ನ ತಪ್ಪದಾರಿಗೆ ಎಳಿತಾ ಇದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಬಂದು ನೆನೆ ಕ್ಯಾಬಿನೆಟ್ ಆದಮೇಲೆ ನಾನು ಇಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀನಿ, ವಕೀಲರು 12% ಕೇಳ್ತಾ ಇದ್ದಾರೆ, ಪಂಚಮ ಶಾಲೆಯವರು ಕೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರು ಕೊಟ್ಟು ನಾವು 9th ಶೆಡ್ಯೂಲ್ ಸೇರಿಸಿದ್ದೀವಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದಿದ್ದೀವಿ ಅಂತ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಏನಾದ್ರು ಒಂದು ಧೈರ್ಯ ಹೇಳಬೇಕಾಯ್ತಲ್ಲ, ಅವ್ರಿಗೆ ಏನು ಹೇಳೋಕ್ಕಾಗಲಿಲ್ಲ. ಸೊ ಎಲ್ಲರೂ ಕೂಡ ಕನ್ಫ್ಯೂಷನ್ ಹೇಳಲಿಕ್ಕೆ ಈಗ ಈಗ ಯಾರು ಒಬ್ಬರು ಸ್ವಾಮಿಗಳಾಗಲಿ ಸಮಾಜದ ಮುಖಂಡರಾಗಲಿ ನಮಗೆ ಇಂಥ ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳೋಷ್ಟು ಅವ್ರ ಪಾರ್ಟಿಯವ್ರಿಗೇ ಧೈರ್ಯ ಇಲ್ಲ ಅಂಥ ಪರಿಸ್ಥಿತಿ. ಮುಖ್ಯಮಂತ್ರಿಗಳಿಗೆ ಧೈರ್ಯ ಇಲ್ಲ. ಸೊ ಅವರೇ ಈಚೆಗೆ ಬಂದು ಹೇಳೋಕ್ಕಾಗಲಿಲ್ಲ. ಸೊ ನಾವು ಇವರು ಮಾಡ್ತಾ ಇರೋಂಥ ಏನು ಒಂದು ತೀರ್ಮಾನ ಇದೆ, ಇದು ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡ್ತಾಯಿದ್ದಾರೆ. ಇದು ಒಬ್ರಿಗಲ್ಲ, ನಾವು ಇವ್ರು ಮಾಡ್ತಾ ಇರೋಂಥದ್ದು ಇದು ಲಿಟಿಗೇಷನ್ಗೆ ಮಾಡೋಕ್ಕೆ ಏನು ಬೇಕೋ ಅಷ್ಟು ಮಾಡ್ತಾಯಿದ್ದಾರೆ ಹೊರತು ನ್ಯಾಯಬದ್ಧವಾದಂಥ ಸಂವಿಧಾನಬದ್ಧವಾದಂಥ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಈ ಸರ್ಕಾರ ಇಲ್ಲ. ಇವತ್ತು ಸಾಯಂಕಾಲ ನಾನು ನಮ್ಮ ವರಿಷ್ಠರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರು ಎಲ್ಲ ನಾವು ಬಿಜಾಪುರದಲ್ಲಿ ಕೃಷ್ಣಾ ನದಿ ವಿಚಾರದಲ್ಲಿ ಏನು ಹೋರಾಟ ಮಾಡ್ತಾ ಅಂದ್ಕೊಂಡಿದ್ದೇವೆ, ಅದಾದ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಕಾಂಗ್ರೆಸ್ನ ಸಂಪೂರ್ಣವಾದಂಥ ಏನು ಅಭಿಪ್ರಾಯವನ್ನು ಜೊತೆಗೆ ನಮಗೆ ಅವ್ರು ಕ್ಯಾಬಿನೆಟಲ್ಲಿ ಏನು ಚರ್ಚೆ ಮಾಡಿದ್ದಾರೆ, ಏನು ಫೈಂಡಿಂಗ್ ಇಟ್ಟಿದ್ದಾರೆ, ಏನಿದ್ದಾರೆ ಅಂತಂದ ಮೌಖ್ಯವಾಗಿ ಇಟ್ಟಿದ್ದಾರೆ. ಅದಾದ ಮೇಲೆ ಕಂಪ್ಲೀಟ್ ಡೀಟೇಲ್ ನಾವು ನಿಮಗೆ ತಿಳಿಸ್ತೇವೆ. ಅವ್ರಿಗೆ ಯಾರ ಬಗ್ಗೆ ನಂಬಿಕೆ ಇಲ್ಲ, ಕರಿದೇವ್ದು ಒಳ್ಳೇದಾಯ್ತು, ಇಂಥ ವಿಚಾರ ಮಾಡೋದು ಬಂದು ನಾವು ಹೋಗಿ ಅಲ್ಲಿ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಬರ್ತಿತ್ತ? ಸೊ ಅವ್ರಿಗೆ ನಂಬಿಕೆ ಇಲ್ಲ. ಇಲ್ಲಿ ಇಲ್ಲಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಯಾವ ವಿಚಾರನೂ ಅವ್ರು ಯಾವ ವಿಚಾರನೂ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರದ್ದು ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.